ಕೇರಳದಲ್ಲಿ ನಾವು ಹೌದು ಹೌದು ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು? ಒಂದು ಒಂದು ನಾಯಿ ಒಂದು ಪಾಪುಗೆ ಅದು ಅಟ್ಯಾಕ್ ಮಾಡಿ ಗಾಯ ಮಾಡಿದ್ದನ್ನು ನಾನು ಕೂಡ ಚಿತ್ರಗಳನ್ನು ನೋಡಿದ್ದೇನೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಅವ್ರ ಮಗು ದಾಖಲೆಯಾಗಿ ಚಿಕಿತ್ಸೆ ಪಡಿತಾ ಇದೆ. ಆ ಚಿಕಿತ್ಸೆಯ ಎಲ್ಲ ವೆಚ್ಚವನ್ನು ಕಾರ್ಪೊರೇಷನ್ದವರು, ಕಮಿಷನರ್ ಅವರು ಮತ್ತು ಮೇಯರ್ ಅವರು ತಾವು ಭರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ಥರದ ಘಟನೆಗಳು ಆಗಬಾರ್ದು ಅಂದರೆ ಮುಂಬರುವ ದಿನಗಳಲ್ಲಿ ಈ ನಾಯಿ ಹಾವಳಿ ಏನಾಗಿದೆ, ಈ ಬಿಡಾಡಿ ನಾಯಿ ಅಥವಾ ಬೀದಿ ನಾಯಿಗಳ ಹಾವಳಿನ ತಡಿಲಿಕ್ಕೆ ಏನು ಮಾಡಬೇಕು ಅದನ್ನು ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ. ಆದಷ್ಟು ಜಾಗ್ರತೆ ಈ ಒಂದು ಕೆಲಸದಲ್ಲಿ ನಾವು ಮುಂದುವರೆದು ಇದು ಮಾಡ್ತೀವಿ ಅಂತ ನಾನು ಜನರಿಗೆ ಭಯಭೀತರಾಗಕ್ಕೆ ಹೋಗಬೇಡ್ರಿ. ನಿಮ್ಮ ಜೊತೆಗೆ ಜಿಲ್ಲಾಡಳಿತ ಇದೆ, ನಿಮ್ಮ ಜೊತೆಗೆ ಕಾರ್ಪೊರೇಷನ್, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಧೈರ್ಯದಿಂದ ಇರಿ. ನಮಸ್ತೆ. ಧನ್ಯವಾದಗಳು ಸರ್. ಹಂಗೆ ಕುಂತಾರೆ ಎರಡು ತಿಂಗಳ ಜನ ದುಡಿಯಕ್ಕೆ ಹೋಗಿಲ್ಲ. ಇಲ್ಲಿ ಜೀವನ ಮಾಡೋದು ಬಡ ಜನ ಭಾಳ ಕಷ್ಟ ಆಯ್ತು ರೀ. ಸಾವುಕಾರ ತಿಂಗಳು ಹಾಕ್ತಾರೆ, ಎರಡು ತಿಂಗಳ ಇದ್ದರು ತಿನ್ನು ಕುಂತು ತಿಂದಿರ್ತಾರೆ. ಇಲ್ದರೆ ಏನು ಮಾಡಬೇಕು? ಎರಡು ತಿಂಗಳ ಮಗುವಿನ ಅಪ್ಪ ಕೆಲಸ ಹೋಗಿಲ್ಲ. ಓ ಪಿ ಡಿಯಲ್ಲಿ ಹಾಕ್ಯಾರ ಬಚ್ಚಿಗೆ, ಅದು ಮಗುವಿಗೆ ಓ ಪಿ ಡಿಯಲ್ಲಿ ಹಾಕ್ಯಾರ. ಎಲ್ಲಿಂದ ತರಬೇಕು ದುಡ್ಡು? ಓ ಪಿ ಡಿ ಮೇಲಾಗೋ ಬಚ್ಚಿಗೂ ದೋ ಮಹಿನೆ ಸಿ ಕಾಮಾಂಗೇನೆ ಅದ್ಮಯ ಗರಾಮ ಜಾನ ಬೆಡ್ನ ಜಾಗ ಸೋಲ ರಾತ್ಗು ಕಾಮಾನ್ ಹಂದೆ ಕ್ಯಾಬಿನಿ ಪರೇಶಾನಿ ಮೇ ಹೇ ಭಾವ ದೋ ಮಹಿನೆ ಸಿ ಕಾಮಗೂ ಗಾನಿ ಖಾನೆ ಕೂಡಲೇ ಇವನ್ಗೂ ಓ ಬಚ್ಚಿಗೆ ಇನ್ಸಾಫ್ ಅನ್ನ ಸರ್ಕಾರ ಕಾಮ್ ಕರ್ತೀನಿ ಇನ್ಸಾಫ್ ಅನ್ನ ಬಚ್ಚಿಗೂ ತೀನ್ ಬಾರ್ ಕತ್ರಿ ಕುತ್ತೆ ಬಚ್ಚಂಗು ಕಂಪ್ಲೇಂಟ್ ಕರೇನೆ ಅಮೆ ಚಾರೆ ಬಾರ್ಗು ಕೀ ಕಂಪ್ಲೇಂಟ್ ಕರೆ ಹಿಂಗ ಜಾನ್ ಬಚಾಸೋದು ಬಡಿ ಬಾತ್ ಹೇ ಬಹುತ್ ಖರಾಬ್ ಕತ್ರಿ ಅಂಕಿ ಕನ್ನೆ ರಾನ್ ಕನ್ನೆ ಪೇಡ್ಕು ಸಿರ್ಕು ದಗ ಖಂಡಾಜು ಖಾಡ್ ಖೈ ಹಮ್ನ ಇನ್ಸಾಫ್ ಅನ್ನ ಸಾಬ್ ಹಮ್ನ ಇನ್ಸಾಫ್ ಅನ್ನ. ನನ್ನ ಹೆಸರು ರಾಶಿದಾ ಬಾನು. ನಾನು ಇಲ್ಲಿ ಆಜಾದ್ ನಗರ 11ನೇ ಕ್ರಾಸ್ನಲ್ಲಿ ಸೆಕೆಂಡ್ ಫಸ್ಟ್ ಮೆನ್ ನಲ್ಲಿ ಇದ್ದೀವಿ. ನಾವು ಇಲ್ಲಿ ಒಂದು ನಮ್ಮ ಮನೆ ಪಕ್ಕದಲ್ಲಿನೇ ಮಗು ರಿಸರ್ಚ್ ಮಾಡಕ್ಕಂತ ಹೇಳಿ ಹೊರಗಡೆ ಬಂದಿತ್ತು. ಆದ್ರೆ ಒಂದು ಆರು ನಾಯಿಯನ್ನು ಬಂದು ಆ ಕೂದಲು ಇಟ್ಕೊಂಡು ಎಳ್ಕೊಂಡು ಹೋಗ್ಬಿಟ್ರು. ಅದೇ ಥರ ಫುಲ್ಲು ಇದು ಆಯಿತು. ನಾವು ಹಿಂದೆ ಹೋದ್ರೇನು ಅದು ನಮಗೇನೆ ಕಚ್ಚಕ್ಕೆ ಬಂತದು. ಆವಾಗಾಯ್ತಲ್ವಾ, ನಮಗೇನೆ ಕಚ್ಚಕ್ಕೆ ಬಂತು. ಆವಾಗಿದ್ದಲ್ವಾ ನಮ್ಮ ಎಲ್ಲರೂ ಇದು ಸೇರಿದ ಜೆಂಟ್ಸ್ ಎಲ್ಲ ಬಂದರು. ಆವಾಗಾಯ್ತಲ್ಲ ನಾವೆಲ್ಲ ಹೊಡೆದು ಮಗುಗೆ ಕರ್ಕೊಂಡು ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ. ಆಸ್ಪತ್ರೆಯಲ್ಲಿ ಈಗ ಚಿಕ್ಕನಿಗೆ ಕರ್ಕೊಂಡು ಹೋದ್ವಿ ಮೊದಲೇ. ಆಮೇಲೆ ನಂತರ ಇದಕ್ಕೆ ಅಲ್ಲ ಬಾಪೂಜಿ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅಲ್ಲಿ ಈಗ ಇದೆಲ್ಲ ಟ್ರೀಟ್ಮೆಂಟ್ ತಗೊಂತಾ ಇದೆ. ದಯ ಮಾಡಿ ನಮ್ಮ ಆ ಮಗುಗೆ ತುಂಬಾ ಬಡತನ ಇದೆ ಅವ್ರಿಗೆ. ಅದಕ್ಕೆ ದಯ ಮಾಡಿ ಅವ್ರಿಗೆ ಏನಾರ ನಮ್ಮ ಗೌರ್ಮೆಂಟ್ ಇಂದ ನಮ್ಮ ಇದರಿಂದ ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ನಮ್ಗೆ ಕೇಳ್ಕೊಂತ ಇದ್ದೀನಿ. ನಾವು ಕರ್ನಾಟಕ ಸೋಷಿಯಲ್ ಸರ್ವಿಸ್ ಸಂಘಟನೆಯಿಂದ ಸುಮಾರು 3-4 ವರ್ಷಗಳಿಂದ ಮನವಿ ಕೊಡ್ತಾನೆ ಇದ್ದೀವಿ. ಕಮಿಷನರ್ ಅವ್ರಿಗೆ ಕೊಡ್ತಾ ಇದ್ದೀವಿ, ಮೇಯರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಐತಲ್ಲ ಒಂದು ವರ್ಷದಿಂದೇನು ನಾವು ಏನು ಮನವಿ ಕೊಡಕ್ಕೆ ಹೋಗಿದ್ದೀವಿ ಕರ್ನಾಟಕ ಸೋಷಿಯಲ್ ಸರ್ವಿಸ್ ಮತ್ತು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡಿಂದ. ಕಮಿಷನರ್ ಅವರು ಏನು ವಿಶ್ವನಾಥ್ ಮುದ್ದಜ್ಜಿ ಅವರು ಇದ್ದಾರೆ, ಟಪಾಲಿಗೆ ಬಿಸಾಕು ಆಗಿರಿ, ಬಿಸಾಕ್ರಿ ನೀವು, ಅರ್ಜಿ 1000 ಅರ್ಜಿ ಬರ್ತಾವೆ ಇಲ್ಲಿ ಅಂತ ಐತಲ್ಲ, ಅವರು ಸ್ವಲ್ಪನೂ ಕೇರ್ ಇಲ್ಲದಂಗೆ ಹೇಳಿದರು. ಆದ್ದರಿಂದ ಆಯ್ತಲ್ಲ, ಅದು ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಇಲ್ಲಿ ಶಾಸಕರಿದ್ದಾರಲ್ಲ, ಮೊದಲಿಂದನೂ ಸಮಸ್ಯೆ ಇಲ್ಲಿ. ಏನದು ಹಂದಿದು ನಾಯಿದು ಹಂದಿಗಳನ್ನು ಐತಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ರಿ ಅಂತ ಹೇಳಿದರೆ ಕೋರ್ಟಲ್ಲಿ ಇದೆ ಅಂತಾರೆ. ನಾಯಿಗಳಿಗೂ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಲ್ಲ, ಇಲ್ಲಾಂದರೆ ಅದಕ್ಕೆ ಗರ್ಭನಿರೋಧಕ ಆದರೂ ಮಾಡ್ಬೋದು, ಅದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು, ಇಲ್ಲ ಗರ್ಭನಿರೋಧಕ ಅದು ಮಾಡ್ಬೋದು. ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಾಗಿತ್ತು ಅಂದರೆ ಹೇಳಿದರೆ ನಾಯಿ ಮತ್ತು ಹಂದಿಗಳನ್ನು ಐತಲ್ಲ ವಾಸ ಮಾಡಿ ಇಲ್ಲಿಂದ ಆಯ್ತಲ್ಲ ಅವರು ದೊಡ್ಡದಾದ್ಮೇಲೆ ಬೇರೆ ತಗೊಂಡು ಹೋಗ್ಬೇಕು. ಬಿಸ್ನೆಸ್ ಥರ ಆಗ್ಬಿಟ್ಟಿದ್ದು ಇಲ್ಲಿ ನಾಯಿ ಹಂದಿಗಳಿಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆಯ್ತಲ್ಲ ಕೇಳೋರು ಯಾರಿಲ್ಲ, ಮತ್ತು ಇಲ್ಲಿನ ಜನಪ್ರತಿನಿಧಿಗಳು, ಇದು 12ನೇ ವಾರ್ಡ್, ಇದು ಜನಪ್ರತಿನಿಧಿಗಳೇ ಇಲ್ಲ ಅಂದಂಗೆ ಆಗ್ಬಿಟ್ಟಿತ್ತು, ಶಾಪಗ್ರಸ್ತ ಆಗ್ಬಿಟ್ಟಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಾಯಿ ನಂದಿ ಹಂದಿ ಮತ್ತು ಆಯ್ತಲ್ಲ ಸ್ವಚ್ಛತೆಯೇ ಇಲ್ಲ. ಆದ್ದರಿಂದ ದಯವಿಟ್ಟು ಆಯ್ತಲ್ಲ ಈ ಕೂಡಲೇ ಈ ಮಗುಗೆ ಏನು ದಾಳಿ ಆಗೈತಿ, ದಾಳಿಗೆ ಆಯ್ತಲ್ಲ ಪರಿಹಾರ ನೀಡಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಯಾರಿಗೂ ಆಯ್ತಲ್ಲ ಈ ರೀತಿ ದಾಳಿ ಆಗಬಾರ್ದು ಅಂತ ಹೇಳಿ ನಮ್ಮ ಇಲ್ಲಿ ಇರುವ ಎಲ್ಲ ಜನತೆ ಪರವಾಗಿ ಆಯ್ತಲ್ಲ ಇಲ್ಲಿ ಕೇಳ್ಕೊಂತಿದ್ದೆ. ಧನ್ಯವಾದ. ನಾಯಿಗಳು ಇದಾವೆ, ಹಂದಿಗಳು ಇದಾವೆ, ನಮ್ಮ ಜೊತೆಗೆ ನಮ್ಮ ಮಕ್ಕಳು ಬಾಳ್ದಂಗೆ ಬಾಳ್ತಾ ಇದಾವೆ ನಾಯಿ ಹಂದಿಗಳು. ಅದಕ್ಕೆ ಕಂಟ್ರೋಲ್ ಮಾಡೋರಿಲ್ಲ. ಏನಾದ್ರು ಹೇಳಿದರೆ ನಾವು ಅವ್ರಿಗೆ ಹೇಳಿದ್ದೀವಿ ಕೋರ್ಟು ಇದು ಅಂತ ಹೇಳ್ತಾರೆ. ಅವ್ರ ಮನೆಗೆ ಸಾಕೋಬೇಕು, ಅವರು ಕಮಿಷ್ನರು MLA MPಗಳು ಕಾರ್ಪೊರೇಟ್ರು ಅವ್ರ ಮನೆಗೆ ಕಟ್ಕೋಬೇಕು. ಅದ್ರ ಮೇಲೆ ಅಷ್ಟು ಪ್ರೀತಿದ್ರೆ ಸುಮ್ಮನೆ ಗೊಲ್ಲಕ್ಕೊಂದು ಕಾರಣ ಮಾಡಿ ಯಾರ್ದಾರು ಅಮಾಯಕರು ಜೀವ ಕಳೆದ್ರೆ ಏನು ಕಾರಣ, ಯಾರು ಕಾರಣ ಇದಕ್ಕೆ? 100 ಕಂಪ್ಲೇಂಟ್ ಹೋಗಿದ್ದಾವೆ ಇಲ್ಲಿಂದ. 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಸರ್ಕಾರ ತಾಯಿ ತಂದೆ ತಾಯಿಗೆ ತಂದೆ ತಾಯಿಗೆ ಮಾಡಿದವರೆ JDS ಪಕ್ಷದ ವತಿಯಿಂದ ಅಥವಾ ಈ ನಮ್ಮ ಭಾಗದ ಜನರ ಪರವಾಗಿ ಬಹಳ ಉಗ್ರವಾದ ಹೋರಾಟ ಮಾಡ್ತೀನಿ. ನನ್ನ ಹೆಸರು ಟಿ ಮೊಹಮ್ಮದ್ ಗೋಸ್ ಅಂತೇಳಿ ರಾಜ್ಯ JDS ಪ್ರಧಾನ ಕಾರ್ಯದರ್ಶಿ. ನಾನು ಉಗ್ರವಾದ ಹೋರಾಟಕ್ಕೆ ಅವಕಾಶ ಕೊಡಬೇಡಿ ಸರ್ಕಾರ. ದಯವಿಟ್ಟು ನಾನು ಇಲ್ಲಿ ನಮ್ಮ ಮಹಾಪೌರರಲ್ಲಿ ಮಾತಾ ಕೇಳಿಕೊಳ್ಳೋದು ಏನಂದರೆ, ಇಲ್ಲಿ ಸ್ಮಾರ್ಟ್ ಸಿಟಿ ಅಂತೇಳಿ ಎಲ್ಲ ನಂಬಿಸ್ಬಿಟ್ಟಿದ್ದೀರಾ. ಸ್ಮಾರ್ಟ್ ಸಿಟಿಗಳು ಮಗುಗೆ
ಮಗುಗೆ ಕಚ್ಚಿರೋದು ನೋಡಿಬಿಟ್ರೆ ನಿಮ್ಮ ಮಕ್ಕಳಿಗೆ ಈ ಥರ ಪರಿಸ್ಥಿತಿ ಆಗಿದ್ರೆ ನೀವು ಸುಮ್ಮನಿರ್ತಿದ್ರಾ? ಇಲ್ಲ, ಒಂದು ಕೆಲಸ ಮಾಡಿ, ನಾವಿರೋ ಜಾಗದಲ್ಲಿ ನೀವು ಬನ್ನಿ, ನೀವಿರೋ ಜಾಗದಲ್ಲಿ ನಾವು ಹೋಗ್ತೀವಿ. ಅವಾಗ ನಮ್ಮ ಕಷ್ಟ ಏನಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನೀವು ಇದ್ರ ಬಗ್ಗೆ ಅವರಿಗೆ ತಕ್ಕಂತೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ, ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ನಾವು ಮೇಯರಲ್ಲಿ ಕಳಕಳಿಯಿಂದ, ನಮ್ಮ ಕಮಿಷನರಲ್ಲಿ ಮೇಯರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ನಿಮ್ಮ ಹೆಸರು? ನನ್ನ ಹೆಸರು ಸುಹೇಲ್ ಆರ್.